ಸಿದ್ದರಾಮಯ್ಯ ಹೆಂಗ ಹೆಜ್ಜೆ ಇಡ್ತಾರ ಹಂಗ ಸಂತೋಷ್ ಲಾಡ್ಸಿಗೆ ಅವ್ರಿಂದ ಹೆಜ್ಜೆ ಇಡ್ತಾರೆ ಸರ್. ಅವರ ಸಮಾಜ ಮುಖ ಸೇವೆ ನಮಗೆ ಯಾವಾಗಲೂ ಯುವಕರಿಗೆ ಸ್ಫೂರ್ತಿ, ಅದ್ರ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಕಾಳಜಿ ಇದೆ. ಕಾರ್ಮಿಕರಿಗೆ ಒಳ್ಳೆ ಒಂದು ಅವಕಾಶಗಳು ಮಾಡಿಕೊಟ್ಟರೆ ಪ್ರೈವೇಟ್ ಕಂಪನಿಗಳಲ್ಲಿ. ಗ್ರಾಮ ಪಂಚಾಯತಿಯಲ್ಲಿದ್ದ ಇಡ್ತಾ ಹಿಡಿದು ಪ್ರತಿಯೊಂದು ವಿಚಾರಕ್ಕೆ ನಾವು ಮಾಡದೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಇಡೀ ನಮ್ಮ ಬಡ ಕುಟುಂಬಗಳಿಗೆಲ್ಲ ಇವತ್ತು ಚೆನ್ನಾಗಿ ಜೀವನ ಮಾಡ್ತಾರೆ ಸರ್. ಈ ವರ್ಷ ಮಳೆಗಾಲ ಕಮ್ಮಿ ಆಗಿ ಸುಗ್ಗಿ ಕಡಿಮೆ ಆಗಿರೋದ್ರ ಜನ ಸಾಮಾನ್ಯರಿಗೆ ಬಹಳ ಅನುಕೂಲ ಆಗಿದೆ. ಅದರಿಂದ ಯಾವತ್ತಿಗೂ ನಾವು ಬೇರೆ ಕಡೆ ಓಟ್ ಹಾಕಿಲ್ಲ, ಪಕ್ಕ ಕಾಂಗ್ರೆಸ್ ಮಂದಿ ಎಲ್ಲಿ ಹೋದ್ರೂ ಇದಕ್ಕೆ ನಾವು ಮಾಡೋದು. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ಸರ್ ಸಂಡೂರು ತಾಲೂಕಿಂದ, ಗಿರಣಳ್ಳಿಯಿಂದ, ನಡುಗುತ್ತಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೀವಿ. ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ, ನಮ್ಮ ಅಭಿವೃದ್ಧಿ ಹರೇಕರ್ ಅವರು ಭಾಳ ನಮ್ಮ ಹಳ್ಳಿಗಳಲ್ಲಿ ಭಾಳ ಮೆಚ್ಚುಗೆಯಿಂದ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತೋಕರ ಮೊದಲಿಂದಲೂ 2008 ನಮ್ಮ MLA ಆಗಿದ್ದರು. ತದನಂತರ ಮೀಸಲಾತಿ ಚೇಂಜ್ ಆದಾಗ ಕಲ್ಗಟ್ಟಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಅವರು 2 ಅಲ್ಲಿ ಗೆದ್ದು, ಮತ್ತು 3 4 ಬಾರಿ ಈಗ ಅಲ್ಲಿ, ಈಗ 2 ಇದು ಕಾರ್ಮಿಕ ಸಚಿವರಾಗಿ ಇದಾಗಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಭಾಳ ಇದು ಅಪಾರ ಗೌರವದಿಂದ ಅವರು ಅವ್ರ ಪಾಲನೆಯಲ್ಲಿ ಬಂದಂಥವ್ರು. ನಮಗೆ ಅವರಿಗೆ ಹುಟ್ಟ ಹಬ್ಬ ಶುಭಾಶಯಗಳು ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ, ನಮ್ಮ ಯಜಮಾನರು ಇದ್ದಾರೆ. ಮತ್ತು ಅವರು ಹಬ್ಬಕ್ಕಾಗಿ ಅವ್ರ ಶುಭಾಶಯ ಕೋರೋಣಂತ ಇಲ್ಲಿಗೆ ಬಂದೀವಿ ನಾವು. ಹಾಂ, ಕೋರೋಕ್ಕಾಗಿ ಒಳ್ಳೆಯವರು, ನಮಗೆ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂತ ಬಂದಾರ ನಮ್ಮ ಹಳ್ಳಿಗಳಿಗೆ. ನಮ್ಮ ಸಂಡೂರು ತಾಲೂಕು ನಮ್ಮ ಭಾಳ ಇದು ಮಾಡ್ತಿದಾರ ಯಾವುದು ಕೊರತೆ ಇಲ್ದಂಗೆ. ಅದರಿಂದ ಅವರು ನಾವು ಅಭಿಮಾನಿಗಳು, ನಾವು ಅಭಿಮಾನಿ. ಸುಮಾರು ಒಂದು 40-50 ಕಿಲೋಮೀಟರ್ ಸುಮಾರು, ಒಂದು ನಮ್ಮ ಕ್ಷೇತ್ರ ಸುಮಾರು ಅಲ್ಲಿಂದ ಟೋಟಲ್ 20, ನಮ್ಮ ಸಂಡೂರು ತಾಲೂಕಲ್ಲಿ 26 ಗ್ರಾಮ ಪಂಚಾಯತಿ, ಒಂದೊಂದು ಗ್ರಾಮ ಪಂಚಾಯತಿಗೆ 10 ಬಸ್ಸು, 8 ಬಸ್ಸು ಅಲ್ಲಿಂದ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದೆ. ಅವ್ರಿಗೆ ತುಂಬಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಂತೋಷ್ ಲಾಡ್ ಸಾಹೇಬ್ರಿ, ಧನ್ಯವಾದ. ಪ್ರಶ್ನೆ, ಈ ಬಾರಿ 5 ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಇಂದ ಏನ್ ಹೇಳ್ತೀರಾ? 5 ಗ್ಯಾರಂಟಿಗಳ ಬಗ್ಗೆ ಅಲ್ಲ, ಜನ ಸಾಮಾನ್ಯರಿಗೆ ಬಹಳ ಅನುಕೂಲ ಆಗೈತಿ ಅದರಿಂದ. ಬಡ ಕುಟುಂಬಗಳಿಗೆ ಎಷ್ಟು ಸಹಾಯ ನೋಡು, ಈಗ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಫ್ರೀ, ದೂರ ದೂರ ಆಸ್ಪತ್ರೆಗಳಿಗೆ ಹೋಗ್ಲಿ ಎಷ್ಟು ಸಹಾಯ ಐತಿ, ಅದೆಲ್ಲ ಭಾಳ ಅನುಕೂಲ ಆಗೈತೆ. ಅವರು 5 ಫ್ರೀ ಕೊಟ್ಟಿರೋದಕ್ಕಾಗಿ ಭಾಳ ಅನುಕೂಲ ಆಗೈತಿ ಈಗ ಹಳ್ಳಿಗೊಳಗ. ಪರ್ಟಿಕ್ಯುಲರ್ ನಿಮಗೆ ಯಾಕೆ ಪ್ರಶ್ನೆ ಅಂದ್ರೆ, ಹಳ್ಳಿಯವರಿಗೆ 2000 ತುಂಬಾ ದೊಡ್ಡ ವಿಚಾರ. ಹೌದೌದು, ಏನ್ ಹೇಳ್ತೀರಾ? ಅಲ್ಲ, ಅದರಿಂದ ಭಾಳ ಹೆಲ್ಪ್ ಆಗೈತೆ ಅಂತ ಹೇಳ್ತಾರೆ ಬಡ ಕುಟುಂಬಗಳಿಗೆ. ಅವ್ರ ಜೀವನಕ್ಕೆ ಆಸರೆ ಆಯಿತು ಈ ವರ್ಷ, ಮಳೆಗಾಲ ಕಮ್ಮಿ ಆಗಿ ಸುಗ್ಗಿ ಕಡಿಮೆ ಆಗಿರೋದಕ್ಕೆ ಈ ಒಂದು ಆಸರೆ ಇದು ಆಸರೆ ಆಯ್ತಲ್ಲ ಅಂತ ಜನಕ್ಕೆ ಭಾಳ ಸಂತೋಷ ಐ ವ್ಯಕ್ತಪಡಿಸ್ತದಾರೆ. ಕೊನೆಯದಾಗಿ ಎಲ್ಲರೂ ಸಂತೋಷ ಕಡವರಿಗೆ ಹುಟ್ಟುಹಬ್ಬದ ವಿಶೇಷನ ಹೇಗೆ? ಎಲ್ಲ ಅವ್ರಿಗೆ ಒಳ್ಳೇದಾಗಲಿ, ದೇವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾರೆ. ಜೈ ಸಂತೋಷ್ ಲಾಡ್. ಜೈ ಜೈ ಸಂತೋಷ್ ಲಾಡ್. ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅವರು ಬಡವರ ಬಂದು ಅವರ ಸಮಾಜ ಮುಖ ಸೇವೆ ನಮಗೆ ಯಾವಾಗಲೂ ಯುವಕರಿಗೆ ಸ್ಫೂರ್ತಿ, ಹಾಗಾಗಿ ಅವ್ರ ಬಗ್ಗೆ ಅಪಾರವಾದ ಅಭಿಮಾನವಿದೆ. ಅವ್ರನ್ನ ಎಷ್ಟೋ ನಾವು ಹೊಗಳಿದ್ರೂ ಸಾಲದೆ ಸಮಾಜ ಮುಖಕ್ಕಾಗಿ, ಅವರು ಸಮಾಜಕ್ಕಾಗಿ ಬಹು ವ್ಯಕ್ತಿತ್ವದ ಒಂದು ಮನುಷ್ಯ ಆತ. ಅದ್ರ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಕಾಳಜಿ ಇದೆ. ಓಕೆ ಸರ್, ನಾವು ಬೊಮ್ಮಘಟ್ಟ ಸಂಡೂರು ತಾಲೂಕು. ಎಸ್ ಸರ್. ಅಲ್ಲ, ಅದು ನಮ್ಮ ಸಾಹೇಬರು ತುಕಾರಾಮ್ ಸಾಹೇಬರು ಕ್ಷೇತ್ರ ಅದು. ನಾವು ಅವರ ಅಭಿಮಾನಿಗಳು. ಹೌದು 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 ಹೌದು. ಅವರು ಬಡವರು ಬಂದಂದ್ರೆ ಏನು ತಪ್ಪೇನಿಲ್ಲ. ನಾವು ಅವರು ಅಭಿಮಾನ ಅಂದ್ರೆ ಭಾಳ ಅಭಿಮಾನ. ಸಂತೋಷ್ ಲಾಡ್ ಅಂತಂದ್ರೆ ನಮ್ಮ ಬೊಮ್ಮಘಟ್ಟ ಅವರು ನಮ್ಮ ಅಂಜೆ ಉಲ್ಕುಂಟ್ರಾಯ ದೇವಸ್ಥಾನಕ್ಕೆ ಬಂದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬರೋದೆಲ್ಲ ಬೊಮ್ಮಘಟ್ಟ ದೇವಸ್ಥಾನಕ್ಕೆ ಬರ್ತಾರೆ. ಹಂಗಾಗಿ ನಮಗೆ ಅವರು ಅಭಿಮಾನ ಭಾಳ ಅಭಿಮಾನ. ಅವರು ಒಂದು ಹಿತದೃಷ್ಟಿಯಿಂದ ನಾವು ಊಟ ಹಬ್ಬಕ್ಕೆ ಎಲ್ಲೇ ಇರಲ್ಲ ಅಂತೇಳಿ ಅಲ್ಲಿಂದ ಬಂದೀವಿ ನಾವು ಸರ್. ಭೇಟಿ ಮಾಡಿದ್ರೆ ಬೆಜ್ಜನ್ಸಲ್ಲಿ ಮಾಡಿದ್ವಿ ಸರ್ ನಾವು. ಇಲ್ಲ, ನಮ್ಮ ಹುಡುಗರೆಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ಪ್ರೀತಿ ಇರುತ್ತೆ, ಹೃದಯವಂತರು ಸರ್ ಅವರು. ಹೌದು, ಕೊಟ್ಟಿದ್ದಾರೆ ಸರ್ ಎಲ್ಲ. ಅವ್ರಂದ್ರೆ ನಮಗೆ ಭಾಳ ನಮ್ಮ ದಾದ ಸರ್ ಅವರು. ಸರ್, ಈಗ ಒಂದು 2 ಎಲ್ಲ ಆಗ್ತಿರ್ತೀವಿ ಸರ್ ಭೇಟಿ. ಕಾರ್ಮಿಕ ಥ್ಯಾಂಕ್ ಯು ಸರ್. ನೀವು ಎಲ್ಲಿಂದ ಬಂದಿರೋದು? ಸಂಡೂರು ತಾಲೂಕು ಸರ್, ನೆಡಗುರ್ತಿ ಗ್ರಾಮ ಪಂಚಾಯತಿ ಮಲ್ಲಾಪುರದಿಂದ. ಅವರು ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ, ಆಮೇಲೆ ಬಡ ಜನ ಅಂದರೆ ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿ ಅಂದರೆ ಸಂತೋಷ್ ಲಾಡ್ ಸಾಹೇಬರು.
ಭಾಳ ಅವ್ರ ಅಭಿಮಾನ ಅವ್ರು ನೋಡಿ ನಾವು ಅವ್ರ ಇನ್ಫೆಕ್ಷನ್ ನಾವು ತಗೊಂಡು ಇದು ಮಾಡ್ತಾ ಇದೀವಿ ಸರ್. ಹಂಗಾಗಿ ಅವರಿಗೆ ಇನ್ನೂ 100 ಕಾಲ ಸುಖವಾಗಿ ಸಂತೋಷವಾಗಿ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ಲಂತಂದು ಹೇಳಿ ಇಷ್ಟಪಡ್ತೀವಿ ಸರ್ ನಾವು ಅವ್ರಿಗೆ, ಸಂತೋಷ್ ಲಾಡ್ ಸಾಹೇಬ್ರಿಗೆ. ಸರ್ ನಮಸ್ತೆ, ನಮ್ಮೂರು ಬೊಮ್ಮಾಟ, ಗ್ರಾಮ ಘಟಕದ ಅಧ್ಯಕ್ಷ ಕಾರ್ಮಿಕರು. ಹಾಗಾಗಿ ನಮ್ಮ ಕಾರ್ಮಿಕರು ಅವರು ಎಲ್ಲ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ನಮ್ಗೆ, ಯಾಕಂದರೆ ನಮ್ಮ ಸಂತೋಷ್ ಲಾಡ್ ಸರ್ ಅವ್ರ ಮೇಲೆ ಭಾಳ ಅಭಿಮಾನ ಇದೆ. ನಾವು ಸಾಕಷ್ಟು ಒಂದು 60-70 ಜನ ಹುಡುಗರು ಬಂದಿದ್ದೀವಿ. ಹೌದು ಸರ್, ಅವ್ರಿಗೆಲ್ಲ ಸಾಕಷ್ಟು ಸಲ ಭೇಟಿ ಆಗ್ತೈತೆ ಸರ್, ಕಾರ್ಯಕರ್ತರಾಗಿ ಎಲ್ಲ ಯಾವ್ದಕ್ಕಾಗ್ಲಿ ನಮ್ಗೆ ಯಾವುದು ಇದಿಲ್ಲದಲೇ ಅವರು ಕೆಲಸ ಕಾರ್ಯಗಳಲ್ಲಿ ನಡೆಸ್ಕೊಡ್ತಿದ್ದಾರೆ ಸರ್. ಭೇಟಾದಾಗ ನಮ್ಮ ಹುಡುಗರು ಇವರು ಅವರಿಗಾಗಿ ಏನಾದರೂ ಮಾಡಬೇಕು ಅಂತೇಳಿ ಅವರು ಸ್ಪಂದಿಸ್ತಿದ್ದಾರೆ ಸರ್. ಬಾವುಟ ಇಟ್ಕೊಂಡೇ ಬಂದಿದ್ದೀರಾ, ಏನು ಹೇಳ್ತೀರಾ? ನಾವು ಸಂತೋಷ್ ಸರ್ ಅಣ್ಣವರು ಅಭಿಮಾನಿಗಳು ಸರ್, ಅಭಿಮಾನಿಗಳು ನಾವು ಸಿರಗುಪ್ಪ ತಾಲೂಕಲಿದ್ದ ಬಂದಿದ್ದೀವಿ. ನಾವು ಅಣ್ಣವ್ರಿಗೆ ಧನ್ಯವಾದಗಳು ಹೇಳೋಣ ಅಂತೇಳಿ ಬಂದೀವಿ. ಅಲ್ಲಿದ್ದ ಭಾಳ ದೂರದಿಂದ ಬಂದಿದ್ದೀವಿ ಸರ್. ಸೊ ಅಣ್ಣವರಿಗೆ ಬಯಸೋದೇನಂದ್ರೆ ಸರ್, ಸಂತೋಷ್ ಅಣ್ಣವರಿಗೆ ಅವ್ರ ಹುಟ್ಟಿದಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಬಯಸ್ತೀವಿ ಸರ್. ಸುಮಾರು ನಾವೊಂದು 100 ಜನ ಒಂದು ಬಸ್ಸಿಗೆ ಬಂದಿದ್ದೀವಿ. ಹೌದು, ಅವರು ಇದು ಎರಡನೇ ಸರಿ ಕಾರ್ಮಿಕರು ಸಚಿವರು ಆಗಿರತಕ್ಕಂಥ ಕಾರ್ಮಿಕರಿಗೆ ಒಳ್ಳೆ ಒಂದು ಅವಕಾಶಗಳು ಮಾಡಿಕೊಟ್ಟಾರೆ. ಪ್ರೈವೇಟ್ ಕಂಪ್ನಿಗಳಲ್ಲಿ ಕಾರ್ಮಿಕರಿಗೆಲ್ಲ ಒಂದು ಹೆಲ್ತ್ ಕಾರ್ಡ್ ಆಗಲಿ, ಪ್ರತಿಯೊಂದು ಜೀವನ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನಿರ್ಮಿಸಿಕೊಟ್ಟಿದ್ದಾರೆ. ಆದ ಕಾರಣ ನೆಕ್ಸ್ಟು ಈ 49ನೇ ಹುಟ್ಟಬಕ್ಕ ಅವ್ರ ಶುಭ ಕೋರಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ಕಡಿಮೆ ಕಡಿಮೆ ಅಂದ್ರೆ ಒಂದು 100 ಜನ ಬಂದೀವಿ. ಹೌದು, ಇಂಥ ಮಿನಿಸ್ಟರ್ ನಾವು ಪಡಿಬೇಕಂದ್ರೆ ನಾವು ಮುಂದೆನ ಕಾಣ್ತೀವಿ ಇಲ್ಲ, ಇಂಥ ಮುಖ್ಯಮಂತ್ರಿ ಸಂಪುಟದಲ್ಲಿ ಒಂದು ಸಚಿವರಾಗಿ ಕಾರ್ಯ ಒಂದು ಒಳ್ಳೆ ಕಾರ್ಯ ಮಾಡ್ತಾಯಿದಾರೆ ಕೆಲಸಗಳು. ಅವರು ನಮ್ಮ ಹೊಸಪೇಟೆಯಲ್ಲಿ ನಿಂತ್ಕೊಂಡ್ರೆ ನಾವು ಬಹುಮತದಿಂದ ಗೆಲ್ಲಿಸಿ ನೆಕ್ಸ್ಟ್ ಆದ್ರೂ ಗೆಲ್ಲಿಸ್ತೀವಿ, ಮತ್ತೆ ಮಿನಿಸ್ಟರ್ ಆದ್ರೂ ಮಾಡ್ತಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಸರ್ ಒಂದು ಲೆಕ್ಕ ಆದರೆ ಸಂತೋಷ್ ನಾಡ್ ಅವರು ಈ ಭಾಗದಿಂದ ಒಂದು ಲೆಕ್ಕ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಸಿದ್ದರಾಮಯ್ಯ ಹೆಂಗೆ ಹೆಜ್ಜೆ ಇಡ್ತಾರೆ ಹಂಗೆ ಸಂತೋಷ್ ಲಾಡ್ ಸತಿಗೆ ಅವ್ರ ಹಿಂದೆ ಹೆಜ್ಜೆ ಇಡ್ತಿದ್ದಾರೆ ಸರ್. ಡಿ ಕೆ ಸಿ ಅವರು ಹೆಂಗೆ ಹೆಜ್ಜೆ ಇಡ್ತಿದಾರ ಅವ್ರು ಯಾವ ಹೆಜ್ಜೆ ದಾರಿ ತರಿಸ್ಕೊಡ್ತಾರೋ ಆ ಹೆಜ್ಜೆಯಲ್ಲಿ ಇವರೇ ನಡೀತಿದ್ದಾರೆ. ನಮ್ಮ ಭಾಗದ ಸಿದ್ದರಾಮಯ್ಯ ಒಂದೇ, ಡಿ ಕೆ ಶಿವಕುಮಾರ್ ಒಂದೇ, ಸಂತೋಷ್ ಲಾಡ್ ಅಂದ್ರೆ ಒಂದೇ, ಅಲ್ಲಿದ್ದ ನಮ್ಮ ತೂಕರಾಮ್ ಸಾರ್ ಸೊಂಡೂರು ಒಳ್ಳೊಳ್ಳೆ ವ್ಯಕ್ತಿಗಳೇ ನಮ್ಗೆ ಈ ಸರಿ ಆರಿಸಿ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕ ಭಾಗದಕ್ಕೆ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟು ವಿಧಾನಸಭೆಗೆ ಹೋಗಿದ್ದಾರೆ. ಅವರೆಲ್ಲರೂ 5 ವರ್ಷ ಪೂರ್ತಿ ಆಳ್ಕೆ ಮಾಡ್ಬೇಕಂತ ಚೆನ್ನಾಗಿ ಬಡವರಿಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಡ್ತಾರೆ ಅಂತೇಳಿ ನಮ್ಗೆ ಅನಿಸಿಕೆ ಐತಿ ಸರ್. ಅವ್ರು ಹುಟ್ಟಬೇಕಂದ್ರೆ ನಮ್ಗೆ ಮನಸ್ಸು ಪೂರ್ವಕ ಹೇಳ್ಬೇಕಂದ್ರೆ ನಾವು ಏನು ಕೊಟ್ಟರು ನಮಗೆ ಕೊಡೋಕ್ಕಾಗಲ್ಲ ನಾವು ಬಡವರು. ಆದರೆ ಅವ್ರು ಶುಭ ಕೋರಕ್ಕೆ ನಾವು ಇಷ್ಟೆಲ್ಲ ಜನ ಬಂದೀವಿ ಅಂದ್ರೆ ನಮ್ಮ ಜನಗಳಿಗೆ ಅವರಿಗೆ ಆರೈಕೆ ಸಾಕು ಅಷ್ಟಕ್ಕಂದ. ಅವರಿಗೆ 100 ವರ್ಷ ಅವ್ರಿಗೆ ಆವಿಷ ಕೊಡಬೇಕು ಮುಂದೆ 100 ವರ್ಷ. ಹೌದು ಸರ್. ಸರ್ ಕಾಯಕವೇ ಕೈಲಾಸ ಅಂದರೆ ಅದು ನಮ್ಮ ಬಸವಣ್ಣ, ಬುದ್ಧ ಬಸವಣ್ಣನ ಅವರು ದಾರಿ ಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ಇವ್ರು ನಡ್ಕೊಂತ ಹೋಗ್ತಾಯಿದ್ದಾರೆ. ಸಾಹಿತಿಗಳು ಯಾರೇ ಆಗಿರಲಿ ಒಂದು ಒಳ್ಳೆ ಪ್ರತಿಯೊಂದು ಎಲ್ಲರಿಗೆ ಒಂದು ಒಳ್ಳೆ ಒಂದು ಗೌರವ ಕೊಡ್ತಾರೆ. ಒಂದು ಯಾರಿಗೇ ಆಗಲೂ ಒಂದು ಯಾವುದು ಕೆಡ್ಕೋ ಒಂದು ದಾರಿ ಒಂದು ಮಾಡಲ್ಲ. ಬಡವ್ರಿಗೆ ಏನು ಬೇಕಾದ ಎಲ್ಲ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಹುಟ್ಟಹಬ್ಬದ ಶುಭಾಶಯ ನಮ್ಮ ಇದು ಡಣಾಪುರ ಪಂಚಾಯತಿ ವೇಸಿನಕೇರಿ ಗ್ರಾಮದಿಂದ ಬಂದಿದ್ದೀವಿ. ಸಿದ್ದರಾಮಯ್ಯ ಅಂದರೆ ನಮಗೆ ಒಂದು ದಿನ ಆದಿ ಹೋಗ್ತೀವಿ, ಅವರು ಫಂಕ್ಷನ್ ಎಲ್ಲೇ ನಡೀಲಿ. ಹಾಂ, ನಾವು ನಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡಿದ್ದೀವಿ. ನಾವು ಅವರು ಬಿಟ್ಟು ಯಾವತ್ತಿಗೂ ನಾವು ಬೇರೆ ಕಡೆ ಓಟ್ ಹಾಕಿಲ್ಲ. ಪಕ್ಕ ಕಾಂಗ್ರೆಸ್ ಮಂದಿ ಇಲ್ಲದ ಕೈ ತೋರಿಸ್ನೋಡು, ಇದನ್ನ ಎಲ್ಲಿ ಹೋದ್ರೂ ಇದಕ್ಕೆ ನಾವು ಮಾಡೋದು. ಲೋಕಸಭೆಯಲ್ಲೂ ಕೈಗೆ ಎಲ್ಲದಕ್ಕೂ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿದ್ದ ಇಡ್ತಾ ಹಿಡ್ದು ಪ್ರತಿಯೊಂದು ವಿಚಾರಕ್ಕೆ ನಾವು ಮಾಡೋದೇ ಕಾಂಗ್ರೆಸ್. ಯಾಕೆ ಲೋಕಸಭೆಯಲ್ಲಿ ಕೈಯೇ ಬರಬೇಕು ಅಂತ ಅಂದ್ರೆ ಅವರು ಈಗ ಬಡವರಿಗೆ ಒಂದು ಮುದಿಕೆ ಆಗಲು, ಒಂದು ಮುದಿಕೆ ಆಗಲು, ಒಂದು ಹೆಣ್ಮಗಳು ಕೈ ಸತ್ತಕ್ಕಾಗಲು ಕಾಲು ಸತ್ತಕ್ಕಾಗಲು 2,000 ರೂಪಾಯಿ ಜಾರಿಗೆ ನೀಡಿದ್ದಾರೆ. ಮಕ್ಕಳು ಕೂಡ ಕೊಡ್ತಾ ಇಲ್ಲ ಇವತ್ತೊಂದು ದಿನದಲ್ಲಿ. ಆತ ನಮ್ಮ ಸಿದ್ದರಾಮಯ್ಯ ಮಾಡಿದಾನ, ಹೌದಾ? ಸುಖವಾಗಿದ್ದಾರೆ ಮುದಿಯರು, ಆಕಸ್ಮಿಕವಾಗಿ ಮಕ್ಕಳು ಕಾಲಿಲ್ದವ್ರಿಗೆ ಕೂಡ ಈಗ ಮುದಿಯರು ದುಡ್ದಾಗ್ತಾ ಇದ್ದಾರೆ.
ಅದಕ್ಕೆ ಮಾತ್ರ ನಾವು ಜೈಕಾರ. ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ನಡೀತಾ ಇದೆ. ಹೌದೌದು, ಪಕ್ಕ ನೀಡಿದಾರೆ, ಐದು ಗ್ಯಾರಂಟಿನ ನೀಡಿದಾರೆ. ಸರ್, ಇವತ್ತು ಕೆಲವೊಂದು ನಾವು ಬಹಳ ವಿಚಾರಗಳನ್ನು ನೋಡಿದೀವಿ. ತಂದೆ ತಾಯಿಗಳು ಎಷ್ಟೋ ಬೀದಿದಲ್ಲಿದ್ರು. ಇವತ್ತು ಗೃಹಲಕ್ಷ್ಮಿ ಯೋಜನೆ ದಾರಿ ಜಾರಿ ತಾಮಂದ್ರಿದ. ಇವತ್ತು ಅವ್ರದ್ದೇ ಡೈರೆಕ್ಟಿವಾಗಿ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗೋದಕ್ಕೆ ಡೈರೆಕ್ಟ್ ಹೋಗ್ತಾರೆ. ಅವ್ರು ಏನು ರೇಷನ್ ಬೇಕು ಮನೆಗೆ ಅವ್ರು ತರ್ತಾರೆ. ಆಮೇಲೆ ಉಳಿದ ರೊಕ್ಕನು ಮಕ್ಕಳು ಮರಿ ಒಂದು ಟೈಮ್ನಾಗ ಕೂಡ ತೋರಿಸೋದಿಲ್ಲ. ಅವ್ರಿಗೆ ಏನೇ ಸುಸ್ತಿ ಆದ್ರೂ ಅದೇ ರೊಕ್ಕ ತಂದು ಆಸ್ಪತ್ರೆ ತೋರಿಸ್ಕೊಂಬರ್ತಾರೆ. ಅಲ್ಲಿದ ಕೆಲವೊಂದು ಹೆಣ್ಮಕ್ಳು ಗಂಡಿಲ್ದಾರೆ ಎಷ್ಟೋ ಮಂದಿ ಅದಾರೆ. ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಕ್ಕಳಿಗೆ ಫೀಸ್ ಕಟ್ತಾರೆ, ಮಕ್ಕಳಿಗೆ ಶೂ ಕೊಡಿಸ್ತಾರೆ. ಪ್ರತಿಯೊಂದೂ ನಮಗೆ ಅನುಕೂಲ ಆಗಿದೆ ಸರ್. ಗೃಹಲಕ್ಷ್ಮಿ ಯೋಜನೆ ಅಲ್ಲಿದ ಯುವ ನಿಧಿ ಅಂತ ಒಂದು ಮಾಡಿದ್ರೆ, ಅಲ್ಲಿದ ಡಿಪ್ಲೊಮಾ ಓದೋರಿಗೆ 3,000 ಮಾಡಿದ್ರೆ, ಐ ಟಿ ಐ ಮಾಡಿದವರಿಗೆ 1,500 ಮಾಡಿದ್ದಾರೆ. ಇಂಥ ಯೋಜನೆಗಳು 6 ಯೋಜನೆಗಳು ತಂದಾರೆ. ಇಂಥ ಯೋಜನೆಗಳು ಇನ್ನು ಮುಂದೆ ಯಾರು ತರೋಕ್ಕಾಗಲ್ಲ. ಇವರು ಬಿಟ್ಟರೆ ಇನ್ನು ಯಾರು ತರೋಕ್ಕಾಗಲ್ಲ. ಅಲ್ಲಿದ ಸರ್ ಒಂದು ಸರಿ ನೆಕ್ಸ್ಟ್ ಹೋದ ಸರಿ ಅವರು 15 ಲಕ್ಷ ಮನೆಗಳು ಕಟ್ಟಿಕೊಡ್ತಾರೆ. ಇವರು 4 ಆಡಳಿತ ಮಾಡಿದ್ರೆ ಯಾರು ಒಂದು ಮನೆ ಕಟ್ಟಿಲ್ಲ. ಒಂದು ಬಡವರಿಗೆ ಇವತ್ತು ಎಷ್ಟೋ ಮಳೆಗಳಾದ್ರೂ ಎಷ್ಟೋ ಜನಗಳು ನೀರಲ್ಲಿ ತಿಳ್ಕೊಂಡು ಹೋದ್ರೆ ಇವರು ಕಾಪಾಡಿಲ್ಲ. ಅಂಥದ್ದು ಸಂತೋಷ್ ಲಾಡು ವಿದೇಶದಲ್ಲಿ ಹೊರಗಡೆ ಹೋಗಿ ಈ ಮನೆಗಳಿಗೆ ತಗೊಂಡು ಹೋಗಿ ಜನರುಗಳ ರಕ್ಷಣೆ ಮಾಡ್ಕೊಂತ ಬಂದಂಥ ವ್ಯಕ್ತಿ ಕಾರ್ಮಿಕರ ಮಿನಿಸ್ಟರ್ ಆದಂತಕ್ಕಂಥ ಅವರಿಗೆ ಗೌರವ ಸಲ್ತಕ್ಕಂಥದ್ದು. ಐದು ಗ್ಯಾರಂಟಿಗಳ ಯೋಜನೆ ಬಗ್ಗೆ ನಿಮ್ಮನ್ನ ಯಾಕೆ ಕೇಳಿದ್ರೆ, ನಾವು ಸಿಟಿಯವರು 2,000 ದೊಡ್ಡರಾಗಿರಲ್ಲ, ಆದರೆ ಹಳ್ಳಿಯವರು ಸರ್ ಸಿಟಿಯವರು ಸಿಟಿಯರಿಗೆ ಅನುಕೂಲ ಆಗೈತಿ. ಹಳ್ಳಿಯರಿಗೆ ಎಷ್ಟೋ ಜನಗಳು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಸರ್. ಹೌದು, ಹಳ್ಳಿಯಲ್ಲಿ ಜೀವನ ಅಂದ್ರೆ ಕಷ್ಟ. ನಾವು ಬೆಳೆದು ಸಿಟಿಯರಿಗೆ ಮಾರಾಟ ಮಾಡ್ತೀವಿ, ಸಿಟಿಯಲ್ಲಿ ಜೀವನ ಚೆನ್ನಾಗಿರ್ಬೋದು. ಆದ್ರೆ ನಾವು ರೈತರ ಮಕ್ಕಳು, ನಮ್ಮ ರೈತರಿಗೆ ಇವತ್ತು ಭಾರಿ ಕಷ್ಟಗಳಾಗ ಮಳೆ ಆದ್ರೂ ಬೆಳಿ, ಮಳೆ ಆಗಿಲ್ಲ ಅಂದರೆ ಬೆಳೆಯಿಲ್ಲ. ಆದ್ರೂ ಅದೇ ಸ್ಥಿತಿಯಲ್ಲಿ ನಾವು ಹೆಂಗಾದ್ರೂ ಇವತ್ತು ಜೀವನ ಮಾಡ್ತೀವಿ. ಈ ಏನು 5 ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಇಡೀ ನಮ್ಮ ಬಡ ಕುಟುಂಬಗಳಿಗೆಲ್ಲ ಇವತ್ತು ಬೀದಿ ಬಂದದೆಲ್ಲ ಇವತ್ತು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ಸರ್. ಸರ್ ಕಾಂಗ್ರೆಸ್ ಬಿಟ್ಟರೆ ಯಾವಲ್ಲಿ ಬರಲ್ಲ. ಇಡೀ 30 ಡಿಸ್ಟಿಕ್ನಾಗ ಯಾವ BJP ಬರಲ್ಲ, JDS ಬರಲ್ಲ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನೂ ಇಲ್ಲ, ಎಲ್ಲ ಜೀರೋ. ನಾವು ಈ ಸಿದ್ದರಾಮಯ್ಯ 5 ಆಡಳಿತ ಚೆನ್ನಾಗಿ ಮಾಡಿದನ, ಅವಾಗ ಯೋಜನೆ ಜಾರಿ ತಗೊಂಬಂದನ. ಇವಾಗಾದ್ರೆ ಬಂದು 1 ಸದ್ಯ ಆಗಿಲ್ಲ, ಆದ್ರೂ 5 ಯೋಜನೆಗಳು ಜಾರಿಗೆ ತಗೊಂಬಂದಾರೆ. ಇನ್ನು ಮುಂದೆ ಬಡವರು ಯೋಜನೆಗಳು ತಂದೆ ತರ್ತಾರೆ. ನಾವು ಅವರಿಂದ ಉದ್ಧಾರ ಆಗ್ತೀವಿ. ನಾವು ಅವರಿಗೆ ಜೈಕಾರ, ಅವರಿಗೆ ಓಟ್ ಹಾಕ್ತಿದ್ವಿ. ನಾವು ಹೇಳಿ, ನಾವು ಕಮಲಾಪುರ ವಿಜಯನಗರ ಜಿಲ್ಲೆಯ ದಲಿತ ಮುಖಂಡರು. ನಾವು DSS. ಆಮೇಲೆ ಇದು ಅವ್ರು ಹುಟ್ಟಪ್ಪ ಆಚರಣೆ ಮಾಡ್ತಕ್ಕಂಥದ್ದಲ್ಲ. ಯಾಕಂದರೆ ಅವ್ರು ಹೇಳಿದ್ದಾರೆ, ನನಗೆ ಆರಾಯ ತುರಾಯ ಯಾವುದು ನನಗೆ ಬೇಕಿಲ್ಲ, ನಮ್ಮದು ಸಿದ್ಧಾಂತ ಏನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕಾಗಿ ನಾವು ಇದು ಮಾಡಿ. ಅದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾರಾದರೂ ವಿಧಾನಸೌಧದಲ್ಲಿ ಏನಾದರೂ ಕೂಗಿದರೆ ಜೈ ಭೀಮ್ ಅಂತೇಳಿ ನಮ್ಮ ಸಂತೋಷ್ ಲಾಡವರು, ಆ ಒಂದು ಅಭಿಮಾನಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲ ಸೇರಿರೋದು ಸಂವಿಧಾನ ಉಳಿಯೋಗಾಗಿ. ಇದು ಭಾಳ ಮುಖ್ಯ. ಅದು ಅದಕ್ಕಾಗಿ ಇಡೀ ಇಡೀ ಇಂಡಿಯಾನೇ ಜೈ ಭೀಮ್ ಅನ್ನಬೇಕು. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳ ಆಧಾರವಾಗಿ ಅವರು ನರನಾಡುಗಳಲ್ಲಿ ಅವರು ಇಟ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ನಾವು ಎಷ್ಟು ಹೇಳಿದ್ರೆ ಕೃತಜ್ಞತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ನಮ್ಮ ಬಸವಣ್ಣ ಅವರ ತತ್ವ ಪದಗಳನ್ನು ಬಿಡುಗಡೆ ಮಾಡ್ತಾರೆ. ಅದೇ ಭಾಳ ಮುಖ್ಯವಾದಂಥ ಒಂದು ವಿಚಾರ. ಯಾಕಂದರೆ ಅವರು ಪ್ರತಿಯೊಂದಕ್ಕೆ ಅವರ ಆದೇಶಗಳು ತಲುಪಬೇಕೆಂಬುದೇ ಈ ಒಂದು ಉದ್ದೇಶ. ಕರ್ನಾಟಕ ರಾಜ್ಯದಲ್ಲಿ DKC ಶಿವಕುಮಾರ್ ಸಿದ್ದರಾಮಯ್ಯ ಅವರ ಆಡಳಿತ ಒಂದು ಕಡೆ ಆದರೆ ಸಂತೋಷ್ ಲಾಡ್ ಅವರು ನಿಮ್ಮ ಭಾಗದಲ್ಲೇ ಒಂದು ರೀತಿ ಇಲ್ಲ ಇಲ್ಲ ಆ ಥರ ಏನಿಲ್ಲ. ಅವರು ಅವರು ಫೌಂಡೇಶನ್ಲಿದ್ದ ಸಂತೋಷ್ ಲಾಡ್ ಫೌಂಡೇಶನ್ಲಿದ್ದ ಅವರು ಬಡವ್ರಿಗಾಗಿ ಮತ್ತು ಅನ್ನದಾನ ಮತ್ತು ಹೋಟ್ಲ್ಗಳು ಇವತ್ತಿಗವರೆಗೂ ಫ್ರೀ ಎಲ್ಲ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಜಾತಿ ಭೇದ ಅಂಬೋದಿಲ್ಲ ಅವ್ರ ಹತ್ರ. ಇದು ಭಾಳ ಮುಖ್ಯ. ಎಲ್ಲ ಜಾತಿಯನ್ನು ಸರಿಸಮಾನ ಸಮಬಾಳು ಸಮಪಾಲು ಎಂಬ ಒಂದು ದೇಹವನ್ನು ಇಟ್ಕೊಂಡು ಅವರು ಮುಂದೆ ಇರ್ತಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ ಕೊಟ್ಟು ಮುಂದೆ ಯಾರಿಲ್ಲ ಅಂತೇಳಿ ನನ್ನ ಮಾತುಗಳನ್ನು ಹೇಳ್ತೇನೆ. ಜೈ ಭೀಮ್. ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆ ಉಪ್ಪರಹಳ್ಳಿ ಮೆಟ್ರಿ ಉಪ್ಪರಹಳ್ಳಿ ನಮ್ದು. ಅಲ್ಲಿದ್ದು ಇವತ್ತು ಈ ಪಂಚನಿಗೆ ಬಂದಿದ್ದೀವಿ. ಈಗ ಸಂತೋಷ್ ಲಾಡು ಮಾಡೋದು ಒಳ್ಳೆಯ ಕೆಲಸ. ಇವತ್ತು ಅವ್ರದ್ದು ಹುಟ್ಟಿದಬ್ಬ ಇದ್ದರೂ ಕೂಡ
ತಮ್ಮ ಜಿಲ್ಲಾ ಉಸ್ತುವಾರಿ ಧಾರವಾಡ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡು ಅಣ್ಣವರು ಕಲಗಟ್ಟಿ ತಾಲೂಕು ಅಲ್ಲಿ ಎಲ್ಲ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಬರ್ತಾರಂದ್ರ ಜನಾಭಿಮಾನಿ ಐತೆ ಅಂತ ಅರ್ಥ. ಇವತ್ತು ಇಲ್ಲಿಗೆ ಬರ್ಬೇಕಾದ್ರೆ ಅವರು ದೇವ್ರು ಬಂದಂಗೆ ಬರ್ತಾರ. ಇವತ್ತು ಹೇಳ್ಬೇಕಂದ್ರೆ ರೈತರ ಸಲುವಾಗಿ ಅವ್ರು ಬಂದು ರೈತರ ಹತ್ರ ಕಷ್ಟ ಸುಖಗಳನ್ನು ಕೇಳ್ಕೊಂತಾರ. ಇವತ್ತು ನಮ್ಮ ಕಷ್ಟ ಬಗೆಹರಿಸ್ಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಆಗಲ್ಲ. ಈಗ ಅವ್ರು ಮಾಡೋ ಕೆಲಸ ದೇವ್ರ ಕೆಲಸ, ತಾವು ಸರ್ಕಾರಿ ಕೆಲಸ. ಸಂತೋಷ್ ಲಾಡು ಎರಡು ಮೂರು ಸಲ ಭೇಟಿ ಆಗಿವಿ ಸರ್. ಹೌದ್ರಿ, ಹೇಳ್ಕೊಂಡಿದ್ದೀವಿ ಸರ್. ಆದ್ರೆ ಏನ್ ಮಾಡ್ತೀವಿ, ನಮ್ಗೆ ಸ್ವಲ್ಪ ಆರಾಮಿಲ್ಲ.